ಈಗಾಗಲೇ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿರುವ ರಮೇಶ್ ಜಿಗ್ಜಿ ಜೊತೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ಚಿಟ್ಚಾಟ್ ಮಾಡಿದ್ದಾರೆ ಮೋದಿ ಸಂಪುಟದಲ್ಲಿ ಸ್ಥಾನ ಲಭಿಸಿರುವ ಬಗ್ಗೆ ಅವರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ ಮೋದಿ ಸಂಪುಟದಲ್ಲಿ ನೂತನ ಸಚಿವರಾಗಿ ವಿಜಯಪುರದ ಸಂಸದ ರಮೇಶ್ ಜಿಗ್ಜಿಣಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ರಮೇಶ್ ಜಿಗ್ಜ್ಗಿ ಅವರೇ ತುಂಬ ದಿನಗಳ ಕಾಲದ ಒಂದು ನಿರೀಕ್ಷೆ ಇತ್ತು ರಮೇಶ್ ಜಿಗ್ಜಿಣ್ಗಿ ಮಂತ್ರಿ ಆಗ್ತಾರೆ ಅಂತಕ್ಕಂಥ ನನ್ನ ನಿರೀಕ್ಷತೆಯ ಜೊತೆಗೆ ನನ್ನ ಜನರ ನಿರೀಕ್ಷತೆ ಬಹಳ ಇತ್ತು ಎಲ್ಲ ನೋಡಿ ಚಿಕ್ಕೋಡಿಯಿಂದ ನೋಡಿ ಹದಿನೆಂಟು ವರ್ಷಗಳ ಕಾಲ ಕಾಯಬೇಕಾಯ್ತು ಆದರೂ ಕೂಡ ನಾನು ಯಾವತ್ತೂ ಕೂಡ ಅಸಮಾಧಾನ ಆಗಲಿಲ್ಲ ಪಕ್ಷದ ಜೊತೆ ಇವತ್ತು ಆ ಅವಕಾಶ ನಮ್ಮ ನರೇಂದ್ರ ಮೋದಿಯವರು ನಮ್ಮ ನಾಯಕರು ಕೊಟ್ಟಿದ್ದಾರೆ ನಾನು ಚೆನ್ನಾಗಿ ಮಾಡ್ತೀನಿ ಜಿ ಎಮ್ ಸಿದ್ದೇಶ್ವರ್ ಅವರ ಮಂತ್ರಿ ಸ್ಥಾನದಿಂದ ತೆಗೆದು ರಮೇಶ್ ಜಿಗ್ಜಿಂಗಿ ಅವ್ರನ್ನು ತರ್ತಾ ಇದ್ದಾರೆ ಒಂದು ಪೊಲಿಟಿಕಲ್ ಮೆಸೇಜ್ ಇದೆ ಅಂತ ಅನ್ಸುತ್ತೆ ನಾನು ಇದ್ರ ಬಗ್ಗೆ ಏನು ಹೇಳೋದಿಲ್ಲ ಮನೆಯಲ್ಲೇ ನಾನೇನು ಐ ಕಾಂಟ್ ಸೇ ಎನಿಥಿಂಗ್ ಆದರೆ ಹದಿನೆಂಟು ವರ್ಷದ ಹಿಂದೆ ಅಂದರೆ ನಿಮಗೆ ರಮ್ ರಾಮಕೃಷ್ಣ ಹೆಗಡೆಯವರು ಇದ್ದಾಗಲೇ ಪ್ರಮೋದ್ ಮಹಾಜನ್ ಆಫರ್ ಕೊಟ್ಟಿದ್ದರು ನೀವು ರಾಮಕೃಷ್ಣ ಹೆಗಡೆಯವರ ಒಂದು ಪಕ್ಷವನ್ನು ಬಿಟ್ಟು ಬನ್ನಿ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಆಗ ತಿರಸ್ಕರಿಸಿದ್ರೆ ಅದು ಈಗ ಕೈ ಹಿಡಿತು ಹೌದು ಇದು ನೂರಕ್ಕೆ ನೂರು ಸತ್ಯ ಏನಾಗಿತ್ತು ಅವಾಗ ಅವಾಗ ವಾಜಪೇಯಿ ಸಾಹೇಬರು ದೇಶದ ಪ್ರಧಾನಮಂತ್ರಿಗಳಾಗಿದ್ದರು ಒಂದು ದಿವಸ ಸೆಂಟ್ರಲ್ ಹಾಲ್ನಲ್ಲಿ ನಾನು ಕೂತಾಗ ನಮ್ಮ ಜಿಲ್ಲೆಯ ಒಬ್ಬ ಮುಖಂಡರು ಬಂದು ನಿಮಗೆ ಅನಂತಕುಮಾರ್ ಸಾಹೇಬರು ಆಮೇಲೆ ವೆಂಕಯ್ಯ ನಾಯ್ಡು ಅವರು ಆಮೇಲೆ ಪ್ರಮೋದ್ ಮಹಾಜನ್ರು ಕರಿತಾ ಎಲ್ಲ ಸ್ಪೀಕರ್ ರೂಮಲ್ಲಿ ನೀವು ಬರಬೇಕು ಅಂತ ಹೇಳಿದ್ರು ಯಾಕ ಅಂಥೇಳಿ ನಾನು ಹೋದಾಗ ನನಗೆ ಪ್ರಮೋದ್ ಮಹಾಜನ್ ಸಾಹೇಬರು ಒಂದೇ ಪ್ರಶ್ನೆ ಕೇಳಿದ್ರು ವಾಜಪೇಯಿ ಸಾಹೇಬರು ಎರಡು ಮೂರು ದಿವಸಗಳಲ್ಲಿ ದೇಶದ ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಾರೆ ನೀನು ಅವ್ರನ್ನ ಬಿಟ್ಟು ಮಂತ್ರಿಮಂಡಲದಲ್ಲಿ ನೀವು ಜಾಯಿನ್ ಆಗಬೇಕು ಅದು ನಮ್ಮ ಜವಾಬ್ದಾರಿ ನೀವು ಕೇಳಿದ ಇಲಾಖೆಯನ್ನು ನಿಮಗೆ ವಹಿಸ್ಕೊಡ್ತೇವೆ ಅಂತ ಕೇಳಿದ್ರು ಆವತ್ತು ಪ್ರಮೋದ್ ಮಹಾಜನ್ರು ಇವತ್ತು ಅವರು ಆಮೇಲೆ ವೆಂಕಯ್ಯ ನಾಯ್ಡು ಅವರು ಬದುಕಿದ್ದಾರೆ ನಾನು ಆವತ್ತಿಷ್ಟೇ ಹೇಳಿದೆ ನೋಡ್ರಿ ಪ್ರಮೋದ್ ಮಹಾಜನ್ರೇ ಹೆಗಡೆಯವ್ರಿಗಿಂತ ನಿಮ್ಮ ಮಂತ್ರಿ ದೇಶದಲ್ಲಿ ಭಾಳ ದೊಡ್ಡದಲ್ಲ ನನಗೆ ಜೀವ ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ನಾನು ಯಾವತ್ತೂ ಕೂಡ ಅವ್ರಿಗೆ ಮೋಸ ಮಾಡೋದಿಲ್ಲ ಎಲ್ಲಿವರೆಗೂ ಹೆಗಡೆಯವರು ಈ ಭೂಮಿ ಮೇಲೆ ಇರ್ತಾರೋ ನಿಮ್ಮ ಜೊತೆ ಅಂತೂ ನಾ ಬರೋದಿಲ್ಲ ಯಾವತ್ತು ಹೆಗಡೆಯವರು ಈ ಭೂಮಿ ಮೇಲೆ ಇಲ್ಲೋ ಖಂಡಿತ ನಾನೇ ನಿಮ್ಮ ಬಂದು ನಿಮ್ಮ ಪಕ್ಷ ಜಾಯಿನ್ ಹಾಕಂತ ಆಗ್ತೀನಿ ಅಂತಕ್ಕಂಥ ಮಾತ ಅವತ್ತು ಪ್ರಮೋದ್ ಮಹಾಜನ್ರು ಮುಂದೆ ಹೇಳಿದ್ದೆ ಅದೇ ರೀತಿ ನಾನು ಮಾಡಿದ್ದೀನಿ ಅವ್ರು ಯಾರೂ ಕರೀಲಿಲ್ಲ ನಾನೇ ಅವ್ರ ಮನೆಗೆ ಹೋಗಿದ್ದೀನಿ ಎರಡು ಸಾವಿರದ ಎರಡು ಸಾವಿರದ ನಾಲ್ಕರಲ್ಲಿ ರಮೇಶ್ ಇನ್ನೊಂದು ಪ್ರಮುಖ ಪ್ರಶ್ನೆ ಇವತ್ತು ರಾಮಕೃಷ್ಣ ಹೆಗ್ಡೆ ಅವರನ್ನು ನೆನಪಿಸ್ಕೊಳ್ತೀರಾ ಈ ಕ್ಷಣದ ಅಲ್ರಿ ಅವ್ರನ್ನ ನೆನೆಸ್ಕೊಳ್ಳಾರ್ದು ಇನ್ನೇನು ನಾನು ನನ್ನ ರಾಜಕಾರಣ ಜೀವನದಲ್ಲಿ ಎರಡೇ ಎರಡು ವ್ಯಕ್ತಿಗಳನ್ನು ನಾನು ನೆನೆಸ್ಕೊಳ್ಳೋದು ಒಂದು ದಿವಂಗತ ರಾಮಕೃಷ್ಣ ಅವರು ಮದಲಿಗರು ಎರಡನೇ ವ್ಯಕ್ತಿ ಮಿಸ್ಟರ್ ದಿವಂಗತ ಜೆ ಎಚ್ ಪಟೀಲ್ ನನ್ನ ಅಣ್ಣ ಇದ್ದಾಗೆ ಅವರು ಇವರು ಯಾರ ಎರಡ ಈ ಇಬ್ಬರ ಕರುಣೆಯ ಕ ಕರುಣಾಳ ಅದಕ್ಕೇನು ಕರುಳಿನ ಕುಡಿಯಿಂದ ಬೆಳೆದಿರ್ತಕ್ಕಂಥ ಒಬ್ಬ ಕಿರಿಯ ರಾಜಕಾರಣಿ ನಾನು ನಾನು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಅಂಥ ಅದ್ಭುತವಾದಂಥ ಇಬ್ಬರು ನಾಯಕರು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯದಿಲ್ಲ ಅಂತಕ್ಕಂಥದ್ದು ಕೂಡ ನಾನು ಹೇಳ್ತೀನಿ ನಿನ್ನೆ ಏನು ಹೇಳಿದ್ರು ಅಮಿತ್ ಶಾ ಅವರು ನಿನ್ನೆ ಸಂಜೆ ನಿಮ್ಮ ಕರೆ ನಮ್ಮನ್ನು ನಿನ್ನೆ ಸಂಜೆ ಕರೆದು ಏನೂ ಹೇಳಲಿಲ್ಲ ಅವರು ಇಷ್ಟೇ ಭಾಳ ಒಳ್ಳೆಯದಾಯಿತು ಚೆನ್ನಾಗಿ ಕೆಲಸ ಮಾಡಿರಿ ಪಕ್ಷವನ್ನು ಸಂಘಟನೆ ಮಾಡಿರಿ ಅಂತಕ್ಕಂಥ ಒಂದು ಮಾತನ್ನು ಮಾತವನ್ನು ನಮಗೆ ಸೂಚ್ಯವಾಗಿ ಹೇಳಿದ್ರೆ ಅಷ್ಟೇ ಯಾವ ಖಾತೆ ಸಿಕ್ಕರೆ ನಿಮಗೆ ಅಂದರೆ ನಿಮಗೊಂದು ಒಂದು ನಿರೀಕ್ಷೆ ಇದೆ ಅಂತಕ್ಕಂಥ ಹಣೆಯ ನನಗೆ ಖಾತೆ ಮುಖ್ಯ ಅಲ್ಲ ನನಗೆ ಕೆಲಸ ಮುಖ್ಯ ಯಾವ ಪಾ ಖಾತೆ ಕೊಟ್ಟರು ಕೂಡ ನಾನು ಅತ್ಯಂತ ಪ್ರಾಮಾಣಿಕನಾಗಿ ನಿಭಾಯಿಸ್ತೀನಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಯೋಜನೆ ಯಾಕಂದರೆ ಉತ್ತರ ಕರ್ನಾಟಕಕ್ಕೆ ತುಂಬ ದಿನಗಳ ನಂತರ ಈ ಒಂದು ಕೇಂದ್ರ ಮಂತ್ರಿ ಸ್ಥಾನ ಸಿಗುತ್ತೆ ಸ್ಪೆಷಲಿ ಮುಂಬೈ ಕರ್ನಾಟಕ ಭಾಗ ಅದು ನೋಡಿರಿ ನಮ್ಮ ನಾಯಕರಿಗೆ ನಮ್ಮ ನಾಯಕರಿಗೆ ಬಿಟ್ಟತಕ್ಕಂಥ ವಿಚಾರ ನಾನೇನು ಹೋಗಿ ಅದು ಇದು ಅಂತ ಹೇಳೋದಿಲ್ಲ ಆದರೆ ಯಾವುದು ಕೊಟ್ಟರೂ ಉತ್ತರ ಕರ್ನಾಟಕ ನಮ್ಮ ನನ್ನ ಕ್ಷೇತ್ರ ನನ್ನ ಕೈಲಿ ಆದಷ್ಟು ನಾನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ಕ್ಯಾಮ್ರಾಮನ್ ಕೈಲಾಶ್ ಚಂದ್ಗೌರ್ ಜೊತೆಗೆ ನಮ್ಮ ದೆಹಲಿಯಿಂದ ಸುವರ್ಣ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ಕಿ ಪ್ರಶಾಂತ್ ಮಾತು ಎಸ್ ಇದು ಕೇಂದ್ರದಲ್ಲಿ ನೂತನ ಸಚಿವರಾಗ್ತಾ ಇರುವಂತಹ ರಾಜ್ಯದ ಸಂಸದರಾದಂತಹ ರಮೇಶ್ ಜಿಗಜಣಗಿ ಅವರ ಮಾತು ಯಾಕೆಂತಂದ್ರೆ ಅವರು ಸಾಕಷ್ಟು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ಕೊಂಡಿದ್ದಾರೆ ಸೊ ಈಗ ಅವರಿಗೆ ಕೇಂದ್ರದಲ್ಲಿ ಆಗುವಂತಹ ಒಂದು ಭಾಗ್ಯ ಕೂಡ ಲಭಿಸ್ತಾ ಇದೆ ಅದು ಮೋದಿ ಸಂಪುಟದಲ್ಲಿ ಒಂದು ಎರಡನೇ ಕ್ಯಾಬಿನೆಟ್ ಅನ್ನು ರೀಶಫಲ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಮಂತ್ರಿಗಳಾಗ್ತಾ ಇದ್ದಾರೆ ಸೊ ಅವರು